ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಸರ್ಕಾರಿ ಶಾಲೆ ಮುಚ್ಚಕೂಡದು, ಮುಚ್ಚುವ ಸಮಸ್ಯೆಗಳಿದ್ದರೆ ಬಗೆಹರಿಸಿ, ಸರ್ಕಾರಕ್ಕೆ ಸಾಹಿತಿ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಒತ್ತಾಯ. ದೌರ್ಜನ್ಯ ಮೆಟ್ಟಿ ನಿಲ್ಲುವ ಸಾಮರ್ಥ್ಯ ಬೆಳೆಸಿಕೊಳ್ಳಿ, ದೌರ್ಜನ್ಯ ಪ್ರಕರಣ ಮುಚ್ಚಿಡದೆ ಪೊಲೀಸರಿಗೆ ತಿಳಿಸಿ, ಮಹಿಳೆಯರಿಗೆ ಅಡಿಷನಲ್ ಎಸ್ಪಿ ಡಾಕ್ಟರ್ ಶೋಭಾರಾಣಿ ಸಲಹೆ. ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರಬಾರದು, ನೀರಿನ ಕೊರತೆ ಆಗದಂತೆ ಎಚ್ಚರ ವಹಿಸಿ ಅಧಿಕಾರಿಗಳಿಗೆ ಚಿಕ್ಕನಾಯಕನಹಳ್ಳಿ ಶಾಸಕ ಜೆಸಿ ಮಾಧುಸ್ವಾಮಿ ಸೂಚನೆ. ವಾರ್ತೆಗಳ ವಿವರ. ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ತೀರ್ಮಾನವನ್ನು ಸರ್ಕಾರ ಕೈಬಿಡಬೇಕು, ಮುಚ್ಚುವ ಪರಿಸ್ಥಿತಿ ತಿಳಿದು ಸಮಸ್ಯೆ ನಿವಾರಿಸಬೇಕು ಎಂದು ಹಿರಿಯ ಸಾಹಿತಿ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ತುಮಕೂರಿನಲ್ಲಿ ಹೇಳಿದರು. ನನ್ನ ಸಾಹಿತ್ಯದ ಸಾಧನೆಗೆ ಸ್ಫೂರ್ತಿಯಾಗಿದ್ದು ಬಡತನ. ನಾನು ಏನಾದರೂ ಅನಿಸಿಕೊಳ್ಳಬೇಕು, ಏನು ಆಗಬೇಕು ಎಂಬ ಛಲ ಮೂಡಿಸಿಕೊಂಡಿದ್ದರ ಪರಿಣಾಮ ಸಾಧನೆ ಮಾಡಲು ಸಾಧ್ಯವಾಯಿತೆಂದು ಸಾಹಿತಿ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ತಿಳಿಸಿದರು. ತುಮಕೂರಿನ ಎಂಪ್ರೆಸ್ ಬಾಲಕಿಯರ ಸರ್ಕಾರಿ ಶಾಲೆಯಲ್ಲಿ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯರ ಪ್ರಶ್ನೆಗಳಿಗೆ ಉತ್ತರಿಸಿ ತಮ್ಮ ಸಾಧನೆಯ ಹಾದಿ ಬಗ್ಗೆ ವಿವರಿಸಿದರು. ಸಾಧನೆ ಮಾಡಿದ್ದೀವಿ ಅಂದುಕೊಂಡರೆ ಅದು ಸೋಲಾಗುತ್ತದೆ. ಮಾಡುವ ಕೆಲಸದಲ್ಲಿ ಪ್ರಜ್ಞೆ ಛಲ ಇರಬೇಕು, ಸೋಲನ್ನ ಒಪ್ಪಿಕೊಳ್ಳುವ ಗುಣವೂ ಬರಬೇಕು, ಆಗ ಏನಾದರೂ ಸಾಧನೆ ಮಾಡಬಹುದೆಂದು ವಿದ್ಯಾರ್ಥಿನಿಯರಿಗೆ ಕಿವಿಮಾತು ಹೇಳಿದರು. ನಂತರ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಇಂದು ಕನ್ನಡ ಶಾಲೆಗಳನ್ನು ಮುಚ್ಚುವ ಮಾತು ಕೇಳಿ ಬರುತ್ತಿರುವುದು ವಿಪರ್ಯಾಸದ ಸಂಗತಿ. 28,000 ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಬಗ್ಗೆ ಪ್ರಸ್ತಾಪ ಮಾಡಿರುವುದು ಅವಿವೇಕತನ. ಶಾಲೆಗಳನ್ನು ಮುಚ್ಚುವ ಸ್ಥಿತಿ ಏಕೆ ಬಂದಿದೆ ಎಂಬ ಮೂಲ ಕಾರಣ ಹುಡುಕುತ್ತಿಲ್ಲ. ಆಂಗ್ಲ ಮಾಧ್ಯಮ ತಂದರೆ ಬದಲಾವಣೆ ಸಾಧ್ಯವಾಗುತ್ತದೆ ಎಂಬ ಭ್ರಮೆಯೂ ಸೃಷ್ಟಿಯಾಗಿದೆ. ನಮ್ಮಲ್ಲಿ ಆಡಳಿತ ನಡೆಸುವವರು ಸುಳ್ಳಿನ ಶೂರರೇ ಜಾಸ್ತಿ ಇದ್ದಾರೆ, ಇಂತಹವರಿಂದ ಶಿಕ್ಷಣ ವ್ಯವಸ್ಥೆ ಹಾಳಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಾಂತಕ ಸೃಷ್ಟಿಯಾಗಿದೆ. ಅಂಗನವಾಡಿಗಳನ್ನು ಬಡ ವರ್ಗದ ಒಬ್ಬಿಟ್ಟಿನ ಕೇಂದ್ರವಾಗಿ ಮಾಡಿ ಹಸಗೂಸುಗಳಲ್ಲಿ ಅಸಮಾನತೆ ಹುಟ್ಟಿಸುವ ಶಿಕ್ಷಣ ನೀಡಲಾಗುತ್ತಿದೆ. ಜೊತೆಗೆ ಸರ್ಕಾರಿ ಶಾಲೆ ಖಾಸಗಿ ಶಾಲೆಗಳು ಎಂಬ ತಾರತಮ್ಯ ಮಾಡಲಾಗುತ್ತಿದೆ ಎಂದರು. ಪ್ರತಿ ಸರ್ಕಾರಿ ಶಾಲೆಯನ್ನ ಮಾದರಿ ಶಾಲೆಯಾಗಿ ಮಾಡಿದಾಗ ಶಿಕ್ಷಣದ ವ್ಯವಸ್ಥೆ ಗಟ್ಟಿಯಾಗುತ್ತದೆ. ಪ್ರಾಥಮಿಕ ಶಿಕ್ಷಣದಲ್ಲಿ ಏಕರೂಪತೆ, ಉನ್ನತ ಶಿಕ್ಷಣದಲ್ಲಿ ಬಹುರೂಪತೆ ಬರಬೇಕಿದೆ. ನಿಯಮ ಉಲ್ಲಂಘಿಸಿ ಶಾಲೆಗಳ ಆರಂಭ ಅನುಮತಿ ನೀಡುವುದು ನಿಲ್ಲಬೇಕಿದೆ. ಇಂದು ಖಾಸಗಿ ಸಂಸ್ಥೆಗಳು ಭ್ರಮೆ ಹುಟ್ಟಿಸುತ್ತಿವೆ, ಸರ್ಕಾರಿ ಶಾಲೆಗಳು ಗುಣಮಟ್ಟದ ಶಿಕ್ಷಣ ನೀಡುತ್ತಿವೆ. ಇಲ್ಲಿ ಓದುವ ವಿದ್ಯಾರ್ಥಿಗಳು ಆತ್ಮವಿಶ್ವಾಸ ಕಳೆದುಕೊಳ್ಳಬಾರದು. ಸರ್ಕಾರಿ ಶಾಲೆಯನ್ನ ಬೆಳೆಸುವ ಉಳಿಸುವ ಕಾರ್ಯವಾಗಬೇಕು ಎಂದು ಬರಗೂರು ರಾಮಚಂದ್ರಪ್ಪ ತಿಳಿಸಿದರು. ಅಂತಂದ್ರೆ ನಿಮ್ಮಲ್ಲೊಂದು ಆತ್ಮವಿಶ್ವಾಸ ಅನ್ನೋದು ಮೂಡಬೇಕು. ನಾವೇನ್ ಅನ್ಕೋತೇವೆ ಅಂದ್ರೆ ಕೀಳರಿಮೆಯಿಂದ ನರಳುತ್ತೇವೆ. ಆ ಕೀಳರಿಮೆಯಿಂದ ನರಳೋದ್ರ ಬದಲು ಅದರಿಂದ ಹೊರಗಡೆ ಪ್ರಯತ್ನ ಮಾಡಬೇಕು. ನಾವಿರೋ ಜಾಗ ಇದೆಯಲ್ಲ, ಆ ಇರೋ ಜಾಗ ಬಹಳ ಉತ್ತಮವಾದದ್ದು. ಇವತ್ತು ಶಿಕ್ಷಣದ ಗುಣಮಟ್ಟ ಕುರಿತು ಚರ್ಚೆ ನಡೀತಾ ಇರುತ್ತೆ. ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟ ಚೆನ್ನಾಗಿಲ್ಲ, ಹಳ್ಳಿಗಳ ಶಾಲೆಯಲ್ಲಿ ಗುಣಮಟ್ಟ ಚೆನ್ನಾಗಿಲ್ಲ, ಈ ತರದ ಚರ್ಚೆಗಳೆಲ್ಲ ನಡೀತಿರುವಂತಹ ಸಂದರ್ಭದಲ್ಲಿ ನಾವಿದ್ದೇವೆ. ಇತ್ತೀಚೆಗೆ ಒಂದು ಸುದ್ದಿ ಬಂದಿದೆ, ಒಂದು ಗುಣಮಟ್ಟವನ್ನ ನಿರ್ಧಾರ ಮಾಡಿ ಬಹಳ ಗುಣಮಟ್ಟ ಇರುವಂತಹ ಸಂಸ್ಥೆಗಳ ಪಟ್ಟಿಯನ್ನ ಕೇಂದ್ರ ಸರ್ಕಾರ ಪ್ರಕಟಿಸಿದೆ. ಆ ಗುಣಮಟ್ಟ ಇರುವಂತಹ ಶೈಕ್ಷಣಿಕ ಸಂಸ್ಥೆಗಳ ಪಟ್ಟಿಯ ಒಳಗಡೆ ಇನ್ನೂ ಸ್ಥಾಪನೆ ಆಗದೆ ಇರತಕ್ಕಂತ ಒಂದು ಸಂಸ್ಥೆನೂ ಸೇರಿದೆ. ಇದು ಎಷ್ಟು ಚೆನ್ನಾಗಿದೆ ನೋಡಿ, ಪವಾಡ ಅಂದ್ರೆ ಇದೇನೇನೆ, ಸಾಯಿಬಾಬಂದಲ್ಲ, ನಿಜವಾದ ಪವಾಡ ಇದೆ. ಇನ್ನೂ ಆರಂಭವೇ ಆಗದೆ ಇರುವಂತಹ ಒಂದು ಶಿಕ್ಷಣ ಸಂಸ್ಥೆ, ಜಿಯೋ ಶಿಕ್ಷಣ ಸಂಸ್ಥೆ ಸೇರಿಬಿಟ್ಟಿದೆ ಅಲ್ಲಿ. ಯಾಕೆ ಅಂತ ಕೇಳಿದ್ರೆ ಅದನ್ನ ಕೇಂದ್ರ ಶಿಕ್ಷಣ ಸಚಿವರು ಸಮರ್ಥಿಸಿಕೊಳ್ತಾರೆ. ಅದನ್ನ ಸ್ಥಾಪನೆ ಮಾಡ್ತಾ ಇರತಕ್ಕಂಥವ್ರು ಅಂಬಾನಿ ಕಂಪನಿಯವರು. ಅಂಬಾನಿ ಕಂಪನಿಯವರು ಏನ್ ಮಾಡಿದ್ರು ಬಹಳ ಚೆನ್ನಾಗೇ ಮಾಡ್ತಾರೆ, ಯಾಕೆಂದ್ರೆ ಮೊಬೈಲ್ಗಳೆಲ್ಲ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅವರು. ಸೊ ಹಂಗಾಗಿ ಚೆನ್ನಾಗೇ ಮಾಡ್ತಾರೆ. ಅವರ ಸಂಸ್ಥೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಸಂಸ್ಥೆ ಆಗಿರುತ್ತೆ ಎನ್ನುವ ನಂಬಿಕೆ ನಮಗಿದೆ. ಹಾಗಾಗಿ ಆ ಜಿಯೋ ಶೈಕ್ಷಣಿಕ ಸಂಸ್ಥೆಯನ್ನ ಅಂತಾರಾಷ್ಟ್ರೀಯ ಗುಣಮಟ್ಟದ ಸಂಸ್ಥೆ, ಶಿಕ್ಷಣ ಸಂಸ್ಥೆಗಳ ಪಟ್ಟಿಯಲ್ಲಿ ನಾವು ಮೊದಲೇ ಸೇರಿಸಿಬಿಟ್ಟಿದ್ದೇವೆ ಅಂತ ಹೇಳಿ ಕೇಂದ್ರ ಸರ್ಕಾರ ಸಮರ್ಥಿಸಿಕೊಳ್ಳುತ್ತೆ. ಅಂದ್ರೆ ಗುಣಮಟ್ಟವನ್ನು ಹೆಂಗ್ ನಿರ್ಧಾರ ಮಾಡ್ತಾರೆ ಅನ್ನೋದು ನೀವು ಗಮನಿಸಿ. ಒಂದು ಖಾಸಗಿ ಶಿಕ್ಷಣ ಸಂಸ್ಥೆ, ಖಾಸಗಿ ಸಂಸ್ಥೆ ಸ್ಥಾಪನೆ ಮಾಡಿದರೆ ಅಲ್ಲಿ ಗುಣಮಟ್ಟ ಇರುತ್ತೆ ಅಂತ ಒಪ್ಕೊಂಡಂಗೆ ಆಗಿಬಿಡುತ್ತೆ. ಶ್ರೀಮಂತರು ಸ್ಥಾಪನೆ ಮಾಡಿದರೆ ಅಲ್ಲಿ ಗುಣಮಟ್ಟ ಇರುತ್ತೆ ಅಂತ ಒಪ್ಕೊಂಡಂಗೆ ಆಗುತ್ತೆ. ಇದು ಪ್ರಜಾಪ್ರಭುತ್ವದ ಅಣಕಾಯಿ. ಇದು ಶ್ರೀಮಂತರು ಸ್ಥಾಪನೆ ಮಾಡಿದ ಸಂಸ್ಥೆಗಳಲ್ಲಿ ಮಾತ್ರ ಗುಣಮಟ್ಟ ಇರುತ್ತೆ ಅಂತಾಗಲಿ, ಖಾಸಗಿ ಸಂಸ್ಥೆಯವರು ಸ್ಥಾಪನೆ ಮಾಡಿದ ಶಿಕ್ಷಣ ಸಂಸ್ಥೆ.
ಡಿಡಿಪಿ ಐಕೆ ಮಂಜುನಾಥ್, ಕ್ಷೇತ್ರ ಶಿಕ್ಷಣಾಧಿಕಾರಿ ರಂಗಧಮಪ್ಪ, ಉಪ ಪ್ರಾಂಶುಪಾಲರಾದ ಎಲ್ ಪದ್ಮಾವತಿ ಇತರರು ಉಪಸ್ಥಿತರಿದ್ದರು. ದೌರ್ಜನ್ಯದ ವಿರುದ್ದ ಮಹಿಳೆಯರು ಎಚ್ಚೆತ್ತುಕೊಂಡು ದೌರ್ಜನ್ಯ ತಡೆಗೆ ಪೊಲೀಸರ ನೆರವು ಪಡೆಯುವಂತೆ ಅಡಿಷನಲ್ ಎಸ್ಪಿ ಡಾ ಶೋಭಾರಾಣಿ ಸಲಹೆ ಮಾಡಿದ್ದಾರೆ. ತಮ್ಮ ಮೇಲೆ ನಡೆಯುವ ದೌರ್ಜನ್ಯವನ್ನ ಮುಚ್ಚಿಡದೆ ಪೊಲೀಸರಿಗೆ ತಿಳಿಸುವ ಧೈರ್ಯವನ್ನ ಮಹಿಳೆಯರು ಬೆಳೆಸಿಕೊಳ್ಳಬೇಕು. ಆ ಮೂಲಕ ದುಷ್ಕೃತಿಯ ತಡೆಗೆ ನೆರವಾಗಬೇಕು ಎಂದು ಎಸ್ಪಿ ಡಾ ವಿಜಿ ಶೋಭಾರಾಣಿರವರು ಕರೆ ನೀಡಿದರು. ತುಮಕೂರಿನ ಆರ್ಯನ್ ಪ್ರೌಢಶಾಲೆಯಲ್ಲಿ ಆರ್ಯನ್ ಹೈಸ್ಕೂಲ್ ಮತ್ತು ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿರವರ ಆಶ್ರಯದಲ್ಲಿ ಮಹಿಳಾ ಜಾಗೃತಿ ಕುರಿತ ಕಾರ್ಯಕ್ರಮ ಉದ್ಘಾಟಿಸಿದರು. ಕಚೇರಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ಬಸ್ಗಳಲ್ಲಿ ಸಂಚರಿಸುವ ಸಂದರ್ಭದಲ್ಲಿ ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತಿಸುವ ಪ್ರಸಂಗಗಳೇ ಜಾಸ್ತಿಯಾಗಿದ್ದು, ಈ ಸಂದರ್ಭದಲ್ಲಿ ಮಹಿಳೆಯರು ಎಚ್ಚೆತ್ತು ಅಂತಹವರಿಗೆ ಬುದ್ದಿ ಕಲಿಸಲು ಮುಂದಾಗಬೇಕು, ಇಲ್ಲವೇ ಪೊಲೀಸರಿಗೆ ತಿಳಿಸಬೇಕೆಂದು ಹೇಳಿದರು. ಯಾವುದೇ ಸಮಸ್ಯೆ ಬಂದರೂ ಸಹ ಮಹಿಳೆಯರು ಧೈರ್ಯವಾಗಿ ಮುನ್ನುಗ್ಗುವ ಮನೋಭಾವ ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರು. ಮನೆಗಳಿಗೆ ಅಪರಿಚಿತ ವ್ಯಕ್ತಿಗಳು ಬಂದರೆ ಅಂತಹವರ ಬಗ್ಗೆ ಮಹಿಳೆಯರು ಎಚ್ಚರಿಕೆ ವಹಿಸಬೇಕೆಂದು ಕಿವಿಮಾತು ಹೇಳಿದರು. ಎಟಿಎಂ ಕಾರ್ಡ್ ನಂಬರ್ ಸೇರಿದಂತೆ ಬ್ಯಾಂಕಿನ ಯಾವುದೇ ದಾಖಲೆ ಬಗ್ಗೆ ಯಾರಾದರೂ ಫೋನ್ ಮಾಡಿದರೆ ಅಂತಹವರಿಗೆ ಮಾಹಿತಿ ನೀಡಬಾರದೆಂದು ಶೋಭಾರಾಣಿರವರು ಮನವಿ ಮಾಡಿಕೊಂಡರು. ಬಸ್ ಅಲ್ಲಿ ನಾರ್ಮಲಿ ಜನರಲ್ ಬಸ್ ಅಲ್ಲಿ ಹೋಗ್ತಾ ಇರ್ತೀರಿ, ಅವ್ ಯಾರೋ ಟಚ್ ಮಾಡ್ತಾರೆ, ಅವಾಗ ನಾವು ಟಾಲ್ಮೆಂಟ್ ಮಾಡ್ತೀವಿ, ಅಸಹ್ಯ ಅನ್ಸದೆ ಅದನ್ನ ಹೋಗ್ಲಿ ಬಿಡು, ಅದನ್ನ ಯಾರಿಗೆ ಹೇಳ್ಕೊಡ್ಬೇಕು ಗೊತ್ತಾಗಲ್ಲ. ಬಟ್ ಎವ್ರಿಥಿಂಗ್ ಇಸ್ ಅನ್ ಅಫೆನ್ಸ್. ನಿಮ್ಮನ್ನ ನೋಡಿ ಯಾರಾದ್ರೂ ಒಂದು ಶಿಲ್ಲೆ ಹೊಡೆಯೋದು, ಒಂದು ಹಾಡು ಹೇಳೋದು, ಅದು ಅಫೆನ್ಸ್. ನಿಮ್ ಹಿಂದೆ ಯಾರ ಫಾಲೋ ಮಾಡ್ತಾ ಇದ್ರು, ಬಟ್ ಡೋಂಟ್ ಟಾಲರೇಟ್ ಇಟ್. ನೀವ್ ಯಾವುದೇ ಕಾರಣಕ್ಕೂ ಅದನ್ನ ಟಾಲರೇಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ರು. ಅಂತದ್ ಯಾವುದೇ ಒಂದು ಬಂದ್ರು ಪ್ರಸಂಗ ಡಯಲ್ 100 ಮಾಡಿ, ಮತ್ತೆ ಏನೇ ಇದ್ರು ಸಹ ಕಂಟ್ರೋಲ್ ರೂಮ್ ನಂಬರ್ ತಗೊಳ್ಳಿ, ಆಫೀಸರ್ಸ್ ನಂಬರ್ ತಗೊಳ್ಳಿ. ಖಂಡಿತ ಯಾವುದೇ ಒಂದು ಪ್ರಾಬ್ಲಮ್ಸ್ ಇದ್ರು ನೀವು ಫೋನ್ ಮಾಡಬಹುದು, ಕಾಂಟ್ಯಾಕ್ಟ್ ಮಾಡಬಹುದು. ಯಾವಾಗ್ಲೂ ಹೆಣ್ಣು ಅಂದ್ರೆ ಏನ್ ಮಾಡಿದ್ರು ಸಹಿಸ್ತಾರೆ ಅನ್ನೋದು ಅಲ್ಲ, ಏನ್ ಮಾಡಿದ್ರೆ ನಾವು ಸಹಿಸೋ ಕಾಲನೂ ಹೋಗಿದೆ. ಈಗ ನಾಗಣ್ಣವ್ರು ಹೇಳ್ತಾ ಇದ್ರು ಆಲ್ಮೋಸ್ಟ್ 50% ಕಾಣಿಸ್ತಾ ಇದೆ, ಮೋರ್ ದನ್ 50% ಕಾಣಿಸ್ತಿದೆ ಹೆಣ್ಮಕ್ಳು ಸ್ಟ್ರೆಂತ್ ಅಂತೇಳಿ. ಇಟ್ಸ್ ಟ್ರೂ. ಹಿಂದೆ ಒಂದು ಕಾಲದಲ್ಲಿ ಹೆಣ್ಮಕ್ಳು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರ್ತಾ ಇರ್ಲಿಲ್ಲ ನಮ್ಮ ಹಳೆ ಕಾಲದಲ್ಲೆಲ್ಲ. ಬಟ್ ಈಗ ನಮ್ ಬ್ಯಾಚ್ ಅಲ್ಲಿ 13 ಜನ ಇದೀವಿ, 13 ಜನದಲ್ಲಿ 6 ಜನ ಲೇಡೀಸ್ ಇದೀವಿ, 6 ಜನ ಲೇಡೀಸ್ ಅಂದ್ರೆ ಆಲ್ಮೋಸ್ಟ್ 50% ರೀಚ್ ಆಗಿದೆ. ಸೊ ಈ ತಾರತಮ್ಯ ಈಗಿನ ಇದರಲ್ಲಿ ಇಲ್ಲ. ದಯವಿಟ್ಟು ಟಾಲರೇಟ್ ಮಾಡಬೇಡಿ ಪ್ರತಿಯೊಂದು ಹೆಣ್ಣು. ಆರ್ಯನ್ ಹೈಸ್ಕೂಲ್ ಅಸೋಸಿಯೇಷನ್ ಗೌರವಾಧ್ಯಕ್ಷ ಕೆ ನರಸಿಂಹಮೂರ್ತಿ, ಗೌರವ ಕಾರ್ಯದರ್ಶಿ ಆರ್ಯನ್ ಸತ್ಯನಾರಾಯಣ್, ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆಯ ಮುಸ್ತಕ್ ಅಹಮದ್, ಬಿಆರ್ ವೇಣುಗೋಪಾಲ್ ಕೃಷ್ಣ, ಶುಭಾಷಿಣಿ ರವೀಶ್, ಆರ್ಯನ್ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಎಚ್ಎಸ್ ರಾಘವೇಂದ್ರ ಮತ್ತಿತರರು ಪಾಲ್ಗೊಂಡಿದ್ದರು. ಕುಣಿಗಲ್ ತಾಲೂಕು ಪಂಚಾಯಿತಿಯ ಸಭಾಂಗಣಕ್ಕೆ ಚಪ್ಪಲಿ ಹಾಕಿಕೊಂಡು ಬರಬಾರದೆಂಬ ಅಧ್ಯಕ್ಷರ ತೀರ್ಮಾನಕ್ಕೆ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕುಣಿಗಲ್ ತಾಲೂಕು ಪಂಚಾಯಿತಿ ಸಭಾಂಗಣವನ್ನು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನವೀಕರಿಸಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಉದ್ಘಾಟನೆ ನೆರವೇರಿಸಿ ನವೀಕೃತ ಸಭಾಂಗಣದಲ್ಲಿ ಮೊದಲ ಸಭೆ ಆರಂಭವಾಗಿತ್ತು. ಸಭೆಗೆ ಹಾಜರಾದ ಎಲ್ಲರಿಗೂ ತಾಲೂಕು ಪಂಚಾಯಿತಿ ಸಿಬ್ಬಂದಿ ಸಭಾಂಗಣಕ್ಕೆ ಚಪ್ಪಲಿ ಬಿಚ್ಚಿ ಹೋಗಿ ಎಂದು ಮನವಿ ಮಾಡುತ್ತಿದ್ದ ಪರಿಣಾಮ ಬಹುತೇಕರಿಗೆ ಎರಿಸುಮುರಿಸು ಉಂಟಾಗಿ ಒಳಗೊಳಗೆ ಶಾಪ ಹಾಕಿ ಚಪ್ಪಲಿ ಬಿಟ್ಟು ಸಭಾಂಗಣ ಪ್ರವೇಶಿಸಿದರು. ತಾಲೂಕು ಪಂಚಾಯಿತಿ ಸಭೆಯಲ್ಲೇ ಕೆಲ ಅಧಿಕಾರಿಗಳು ಇದೇನು ಹೊಸದಾಗಿ ಚಪ್ಪಲಿ ಪುರಾಣ ಎಂದು ಒಳಗೊಳಗೆ ಪ್ರಶ್ನೆ ಹಾಕಿಕೊಂಡು ಪರಸ್ಪರ ಚರ್ಚೆಯಲ್ಲಿ ತೊಡಗಿದ್ದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷರ ಸೂಚನೆ ಮೇರೆಗೆ ಹೇಳುತ್ತಿದ್ದೇವೆ ಎಂದು ಸಿಬ್ಬಂದಿ ಸಮಜಾಯಿಷಿ ನೀಡಿದರೆ, ನಮ್ಮದು ಕಾಸ್ಟ್ಲಿ ಚಪ್ಪಲಿ, ನಮ್ಮದು ಕಾಸ್ಟ್ಲಿ ಶೂ ಕಣಪ್ಪ, ಕಳೆದು ಹೋದ್ರೆ ನಿಮ್ಮ ಅಧ್ಯಕ್ಷರು ಕೊಡಿಸ್ತಾರ, ನಮ್ಮ ಚಪ್ಪಲಿ ಕಾಯೋರು ಯಾರಪ್ಪ ಎಂದು ಸಿಬ್ಬಂದಿಯೊಂದಿಗೆ ವಾಗ್ವಾದ ನಡೆಸಿ ಒಲ್ಲದ ಮನಸ್ಸಿನಿಂದ ಚಪ್ಪಲಿ ಬಿಟ್ಟು ಒಳ ನಡೆದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೊಬ್ಬರು ಜಿಲ್ಲಾ ಪಂಚಾಯಿತಿಗೆ ಹೋಗಿದ್ದೇನೆ, ವಿಧಾನಸೌಧಕ್ಕೂ ಹೋಗಿದ್ದೇನೆ, ಅಲ್ಲಿ ಚಪ್ಪಲಿ ಹೊರಗೆ ಬಿಟ್ಟು ಬನ್ನಿ ಎನ್ನುತ್ತಿಲ್ಲ, ಇಲ್ಲಿ ನೋಡಿದರೆ ಹೊರಗೆ ಬಿಟ್ಟು ಬನ್ನಿ ಅಂತ ನಾಮಫಲಕ ಹಾಕಿ ಹೇಳಲು ಆಳುಗಳನ್ನು ಬಿಟ್ಟಿರೋದು ನೋಡಿದರೆ ತಾಲೂಕು ಪಂಚಾಯಿತಿ ಅಧ್ಯಕ್ಷರಿಗೆ ಚಪ್ಪಲಿ ಶೂ ಕಂಡರೆ ಭಯಾನ ಎಂದು ವ್ಯಂಗ್ಯವಾಗಿ ಪ್ರಶ್ನಿಸಿದರು. ವಿಚಾರದಲ್ಲಿ ಬಂದಾಗ ಅಧಿಕಾರಿಗಳನ್ನಾಗಲಿ ಇನ್ನೊಬ್ಬರನ್ನಾಗಲಿ ಅವರವರ ಅಭಿಪ್ರಾಯ ತಕ್ಕಂತೆ ಬಿಟ್ಟಿದ್ದು. ಇದೊಂದು ಸರ್ಕಾರಿ ಕಚೇರಿ, ಚಪ್ಪಲಿ ಆಚೆ ಬಿಟ್ಟು ಬನ್ನಿ ಒಳಗಡೆ ಬನ್ನಿ ಅಂತ ಕೇಳೋದು, ಮತ್ತೆ ವ್ಯವಸ್ಥೆಗಳಲ್ಲಿ ತಾರತಮ್ಯ ವ್ಯವಸ್ಥೆ ಮಾಡೋರೆ ಅಧಿಕಾರಿಗಳು ಒಂಥರ ಮಾಡಿರೋದು, ಗ್ರಾಮ ಪಂಚಾಯತ್ ಸದಸ್ಯರು ನಾಮಿನಿ ಸದಸ್ಯರು ಒಂಥರ ಮಾಡಿರೋದು, ತಾಲೂಕು ಪಂಚಾಯತ್ ಅಧ್ಯಕ್ಷರುಗಳು ಸದಸ್ಯರು ಒಂಥರ ಮಾಡಿರೋದು, ಇದು ಅತಿರೇಕ ಅನಿಸ್ತದೆ. ತಾಲೂಕಿನಲ್ಲಿ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡಬೇಕು ಹೊರತು ವಿನಃ ಕೇವಲ ಈ ಬುಟಾಟಿಕೆ ತೋರ್ಪಡಿಕೆ ಮತ್ತು ಸೋಕಿ ನಂತರ ಏನಾಯ್ತದೆ ಸೋಕಿದ್ದ ನಾವು ವಿಧಾನಸೌಧ ಕಮ್ಮಿ ಏನಿಲ್ಲ, ನಾವು ಜಿಲ್ಲಾ ಪಂಚಾಯತ್ ಸದಸ್ಯರು ಕಡಿಮೆ ಇಲ್ಲ ಅನ್ನೋ
ಏನ್ ಮಾಡ್ತಾರೆ, ಯಾರೇ ಒಳಗಡೆ ಬರ್ಬೇಕಾದ್ರೆ ಸಭಾಂಗಣದಲ್ಲಿ ಚಪ್ಪಲಿ ಬಿಟ್ಟು ಬನ್ನಿ, ಚಪ್ಪಲಿ ಬಿಟ್ಟು ಬಂದು ನೀತ ಒಬ್ಬ ಹಕ್ಕನ್ನ ಒಬ್ಬ ಮನುಷ್ಯನ ಹಕ್ಕನ್ನ ಕಸ್ಕೊಡೋಂತ ಪ್ರಯತ್ನ ಪಡ್ತಾ ಇದಾರೆ. ಬಟ್ ಇಲ್ಲೂ ನಾವು ನೋಡಿದ ವ್ಯವಸ್ಥೆ ಒಳಗೆ ಬಹಳ ವ್ಯತ್ಯಾಸಗಳು ಕಂಡು ಬರ್ತವೆ. ಈ ವ್ಯವಸ್ಥೆ ಸಭಾಂಗಣದೊಳಗೆ ಚಪ್ಪಲಿ ಹಾಕಿಕೊಂಡು ಬರುವುದನ್ನು ನಿಷೇಧಿಸಿದ ಬಗ್ಗೆ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹರೀಶ್ ನಾಯಕ್, ಸಭಾಂಗಣ ದೇವಾಲಯವಿದ್ದಂತೆ ಆದ್ದರಿಂದ ಗೌರವ ಭಾವನೆ ಮೂಡಲಿ ಎಂಬ ಉದ್ದೇಶಕ್ಕೆ ಈ ರೀತಿ ಮಾಡಿದ್ದೇವೆ ಎಂದರು. ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಎಚ್ಚರ ವಹಿಸಬೇಕು ಎಂದು ಚಿಕ್ಕನಾಯಕನಹಳ್ಳಿ ಶಾಸಕ ಜೆಸಿ ಮಾಧುಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಶಾಸಕ ಜೆಸಿ ಮಾಧುಸ್ವಾಮಿ ರವರ ನೇತೃತ್ವದಲ್ಲಿ ಜನಪ್ರತಿನಿಧಿಗಳ ಸಭೆ ನಡೆಯಿತು. ಈ ಸಭೆಯಲ್ಲಿ ಮಾತನಾಡಿದ ಶಾಸಕರು, 4,70,00,000 ರು ಕುಡಿಯುವ ನೀರಿನ ಹೊಸ ಕಾಮಗಾರಿಗೆ ಮೀಸಲಿದ್ದು ಅಗತ್ಯವಾಗಿ ತುರ್ತು ಇರುವಂತಹ ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ನಿವಾರಿಸಲು ಮೊದಲ ಆದ್ಯತೆ ನೀಡಬೇಕಾಗಿದೆ ಎಂದು ಹೇಳಿದರು. ನೀರಿನ ವಿಷಯದಲ್ಲಿ ರಾಜಕೀಯ ಮಾಡಬೇಡಿ, ತಾಲೂಕಿನ ನೀರಿನ ಸಮಸ್ಯೆಯನ್ನು ಎಲ್ಲರೂ ಒಟ್ಟಾಗಿ ಎದುರಿಸೋಣವೆಂದು ತಿಳಿಸಿದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಹೊನ್ನಮ್ಮ, ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯಿತಿ ಸದಸ್ಯರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಕೋಲಾರ ತಾಲೂಕು ಹೊಲ್ಲೇರಹಳ್ಳಿಯಲ್ಲಿ ಸ್ಮಶಾನದ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಘರ್ಷಣೆ ನಡೆದು 40 ಜನ ಗಾಯಗೊಂಡಿದ್ದಾರೆ. ಕೋಲಾರ ತಾಲೂಕು ಹೊಲ್ಲೇರಹಳ್ಳಿಯಲ್ಲಿ ಸ್ಮಶಾನ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ಜಗಳ ನಡೆಯಿತು. ಸ್ಮಶಾನ ಗುರುತಿಸುವ ಸಂಬಂಧ ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ವೆ ನಡೆಸುತ್ತಿದ್ದಾಗ ಎರಡು ಗುಂಪಿನವರು ಪರಸ್ಪರ ಹೊಡೆದಾಡಿದ್ರು. ಇದರಿಂದ ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತು. ವೇಮಗಲ್ ಠಾಣೆ ಪೊಲೀಸರು ಲಾಠಿಚಾರ್ಜ್ ಮಾಡಿ ಗುಂಪು ಚದುರಿಸಿದ್ರು. ಘರ್ಷಣೆಯಲ್ಲಿ 50 ಜನ ಗಾಯಗೊಂಡಿದ್ರು. ಗಾಯಾಳುಗಳು ಕೋಲಾರ ಸರ್ಕಾರಿ ಆಸ್ಪತ್ರೆ ಹಾಗೂ ವಿವಿಧ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗ್ರಾಮದಲ್ಲಿ ಉದ್ರೇಕ ಪರಿಸ್ಥಿತಿ ಇದ್ದು ಪೊಲೀಸರು ಮೊಕ್ಕಂ ಮಾಡಿ ಪರಿಸ್ಥಿತಿ ನಿಯಂತ್ರಿಸುತ್ತಿದ್ದಾರೆ. ಗುಬ್ಬಿಯ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೊರತೆ ಇರುವ ಶಿಕ್ಷಕರ ಹುದ್ದೆ ಭರ್ತಿಗೆ ಒತ್ತಾಯಿಸಿ ಪೋಷಕರು ಬಿಇಒ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು. ಗುಬ್ಬಿಯ ಡಾ ಗುಬ್ಬಿ ವೀರಣ್ಣ ಜಯಮ್ಮ ಸ್ಮಾರಕ ಸರ್ಕಾರಿ ಬಾಲಕಿಯ ಪ್ರೌಢಶಾಲೆಯಲ್ಲಿ ಕೊರತೆಯಿರುವ ಶಿಕ್ಷಕರ ಹುದ್ದೆ ತುಂಬುವ ವಿಚಾರವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸ್ಪಂದಿಸುತ್ತಿಲ್ಲ ಎಂದು ಆಪಾದಿಸಿ ಪೋಷಕರು ಹಾಗೂ ವಿವಿಧ ಮುಖಂಡರು ಪ್ರತಿಭಟನೆ ನಡೆಸಿದರು. ಬಿಇಒ ಕಚೇರಿಗೆ ಮುತ್ತಿಗೆ ಹಾಕಿದ ಪೋಷಕರು ಶಾಲೆಗೆ ಅಗತ್ಯವಿರುವ ಶಿಕ್ಷಕರನ್ನ ನೇಮಿಸುವಂತೆ ಒತ್ತಾಯಿಸಿದರು. ಈ ಪ್ರೌಢಶಾಲೆಯಲ್ಲಿ 300 ಹೆಚ್ಚು ವಿದ್ಯಾರ್ಥಿಗಳಿದ್ದರು. ಪೂರಕ ಸಂಖ್ಯೆಯ ಶಿಕ್ಷಕರಿಲ್ಲದೆ ತೊಂದರೆಯಾಗಿದೆ. ಈ ಬಗ್ಗೆ ಹಲವು ಬಾರಿ ಬಿಇಒ ಗಮನಕ್ಕೆ ತಂದರೂ ಶಿಕ್ಷಕರನ್ನ ನಿಯೋಜನೆ ಮಾಡುವಂತೆ ಕೋರಿದರೂ ಅವರು ಸ್ಪಂದಿಸಿಲ್ಲ ಎಂದು ಎಸ್ಡಿಎಂಸಿ ಅಧ್ಯಕ್ಷ ಜಿಆರ್ ರಮೇಶ್ ಆಪಾದಿಸಿದರು. ಇದರಿಂದ ಆಕ್ರೋಶಗೊಂಡ ಎಸ್ಡಿಎಂಸಿ ಅಧ್ಯಕ್ಷರು ಪೋಷಕರ ಜೊತೆ ಬಿಇಒ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನರಸಿಂಹಯ್ಯ, ಪಟ್ಟಣ ಪಂಚಾಯಿತಿ ಸದಸ್ಯ ನರಸಿಂಹಮೂರ್ತಿ, ಪೋಷಕರಾದ ಹರಿವೇಸಂದ್ರ ಲೋಕೇಶ್, ಪ್ರಮೋದ್, ಮಂಜುನಾಥ್, ಅಖಿಲೇಶ್ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಶಾಲೆಯಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆ ತುಂಬಲು ಅತಿಥಿ ಶಿಕ್ಷಕರ ನೇಮಕಕ್ಕೆ ಸರ್ಕಾರಿ ಸೂಚನೆ ನೀಡಿದ್ದು 3-4 ದಿನಗಳಲ್ಲಿ ಆದೇಶ ಬಂದ ನಂತರ ಅತಿಥಿ ಶಿಕ್ಷಕರ ನೇಮಕಕ್ಕೆ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಬಿಇಒ ವೆಂಕಟೇಶ್ ಹೇಳಿದ್ದಾರೆ. ಮುಳಬಾಗಿಲು ಸಮೀಪ ರಾಷ್ಟೀಯ ಹೆದ್ದಾರಿ ಟೋಲ್ ಸಿಬ್ಬಂದಿ ವರ್ತನೆಯ ವಿರುದ್ದ ಕರ್ನಾಟಕ ರಕ್ಷಣಾ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕನ್ನಡ ವಿರೋಧಿ ಟೋಲ್ ಸಿಬ್ಬಂದಿ ದುರ್ವರ್ತನೆ ವಿರುದ್ದ ಕರ್ನಾಟಕ ರಕ್ಷಣಾ ಸೇನೆ ಹಾಗೂ ಮಾನವ ಹಕ್ಕುಗಳ ಸಂರಕ್ಷಣಾ ಆಯೋಗದಿಂದ ಪ್ರತಿಭಟನೆ ನಡೆಸಿತು. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಹನುಮನಹಳ್ಳಿ ಗೇಟ್ ಬಳಿಯ ರಾಷ್ಟೀಯ ಹೆದ್ದಾರಿಯಲ್ಲಿರುವ ವ್ಲಾಂಕು ಟೋಲ್ನಲ್ಲಿ ಕನ್ನಡ ವಿರೋಧಿ ಹಾಗೂ ಟೋಲ್ ಸಿಬ್ಬಂದಿ ದುರ್ವರ್ತನೆ ವಿರುದ್ದ ಕರ್ನಾಟಕ ರಕ್ಷಣಾ ಸೇನೆ ಹಾಗೂ ಮಾನವ ಹಕ್ಕುಗಳ ಸಂರಕ್ಷಣಾ ಆಯೋಗದ ಕಾರ್ಯಕರ್ತರು ತಿರುಗಿಬಿದ್ದಿದ್ದಾರೆ. ಲ್ಯಾಂಕೋಟೋಲ್ನ ಮೋಹನ್ ಮಾತಿತ್ರೆ ಸಿಬ್ಬಂದಿ ಸಾರ್ವಜನಿಕರೊಂದಿಗೆ ಅಸಭ್ಯವಾಗಿ ವರ್ತಿಸುವುದೇ ಅಲ್ಲದೆ ತಮ್ಮ ಸಂಘಟನೆಯ ಪದಾಧಿಕಾರಿಗಳನ್ನು ಟೋಲ್ನಲ್ಲಿ ನಿಲ್ಲಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಅದು ಅಲ್ಲದೆ ಸದರಿ ಟೋಲ್ನಲ್ಲಿ ಕನ್ನಡಿಗರೇ ಕೆಲಸ ಮಾಡುತ್ತಿಲ್ಲ, ಕೇವಲ ಹೊರ ರಾಜ್ಯದವರನ್ನ ಇಲ್ಲಿ ಕೆಲಸಕ್ಕಾಗಿ ನೇಮಿಸಿಕೊಂಡಿದ್ದು ಕನ್ನಡಿಗರಿಗೆ ಭಾರಿ ಅನ್ಯಾಯವಾಗಿದೆ ಎಂದು ಮಾನವ ಹಕ್ಕುಗಳ ಸಂರಕ್ಷಣಾ ಆಯೋಗದ ರಾಜ್ಯಾಧ್ಯಕ್ಷ ಮಂಡಿಕಲ್ ನಾಗರಾಜ್ ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ಮುಳುಬಾಗಿಲು ಪೊಲೀಸರು ಭೇಟಿ ನೀಡಿ ಪರಿಸ್ಥಿತಿ ಶಾಂತಗೊಳಿಸಿ ಟೋಲ್ ಸಿಬ್ಬಂದಿಯೊಂದಿಗೆ ಮಾತನಾಡಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ ನಂತರ ಪ್ರತಿಭಟನಾಕಾರರು ಪ್ರತಿಭಟನೆ ನಿಲ್ಲಿಸಿದರು. ಕುಣಿಗಲ್ ಪುರಸಭೆಯಿಂದ ಶಾಸಕ ಡಾ ರಂಗನಾಥ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಪಟ್ಟಣದ ಸಮಸ್ಯೆ ನಿವಾರಣೆಗೆ ಸದಸ್ಯರು ಶಾಸಕರಿಗೆ ಮನವಿ ಮಾಡಿದರು. ಶಾಸಕ ಡಾ ರಂಗನಾಥ್ ಅವರನ್ನ ಸನ್ಮಾನಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಪುರಸಭೆ ಕಾರ್ಯಾಲಯದಲ್ಲಿ ಸನ್ಮಾನ ಕಾರ್ಯಕ್ರಮಕ್ಕೂ ಮುನ್ನ ಕೆಲ ಸದಸ್ಯರು ಸಮಸ್ಯೆಗಳ ಸರಮಾಲೆಯನ್ನೇ ಶಾಸಕರ ಮುಂದಿಟ್ಟು ನಂತರ ಸನ್ಮಾನಿಸಿದ ಘಟನೆ ನಡೆಯಿತು.
ಕುಣಿಗಲ್ ಶಾಸಕರಾದ ಡಾ ರಂಗನಾಥ್ ಆಯ್ಕೆಯ ನಂತರ ಪುರಸಭೆಗೆ ಭೇಟಿ ನೀಡಿರಲಿಲ್ಲ. ನೂತನ ಶಾಸಕರನ್ನ ಪುರಸಭೆಗೆ ಆಹ್ವಾನಿಸಿ ಸನ್ಮಾನ ನೆರವೇರಿಸಲು ಪುರಸಭೆ ಸದಸ್ಯರು ತೀರ್ಮಾನಿಸಿ ನೂತನ ಶಾಸಕರನ್ನ ಪುರಸಭೆ ಸಭಾಂಗಣದಲ್ಲಿ ಸನ್ಮಾನಿಸಲು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ತುರ್ತು ಕಾರ್ಯದ ನಿಮಿತ್ತ ಶಾಸಕರು ಒಂದೂವರೆ ತಾಸು ತಡವಾಗಿ ಆಗಮಿಸಿ ಪ್ರಗತಿಯಲ್ಲಿರುವ ನೂತನ ಪುರಸಭೆ ಕಟ್ಟಡದ ವೀಕ್ಷಣೆ ಮಾಡಿದ್ರು. ಸಭಾಂಗಣದಲ್ಲಿ ಶಾಸಕರನ್ನ ಸ್ವಾಗತಿಸಿ ಪ್ರಸ್ತಾವಿಕವಾಗಿ ಮಾತನಾಡಿದ ಹಿರಿಯ ಸದಸ್ಯ ಕೆಎಲ್ ಹರೀಶ್, ಪಟ್ಟಣದ ನಿಗದಿತ ಪ್ರಮಾಣಕ್ಕಿಂತ ವೇಗವಾಗಿ ಬೆಳೆಯುತ್ತಿದೆ. ಬೆಳವಣಿಗೆಗೆ ತಕ್ಕಂತೆ ಮೂಲಭೂತ ಸೌಕರ್ಯ ಮಾಡಲಾಗುತ್ತಿಲ್ಲ. ಎಲ್ಜಿಡಿ ಸಂಪರ್ಕ ಹೊಸ ಪ್ರದೇಶಕ್ಕೆ ನೀಡಬೇಕು. ನಿರಂತರ ಕುಡಿಯುವ ನೀರು ಪೂರೈಕೆ ಕ್ರಮ ಕೈಗೊಳ್ಳಲು ಶಾಸಕರು ಸಹಕಾರ ನೀಡಬೇಕು. ಅಭಿವೃದ್ದಿ ವಿಷಯದಲ್ಲಿ ಪಕ್ಷಭೇದ ಮರೆತು ಶ್ರಮಿಸುವಂತೆ ಮನವಿ ಮಾಡಿದರು. ಸದಸ್ಯ ಏಮಂಚು ಮಾತನಾಡಿ, ಪುರಸಭೆ ವ್ಯಾಪ್ತಿಯಲ್ಲಿ ಸ್ಮಶಾನ ಸಮಸ್ಯೆ ಜಾಸ್ತಿ ಇದೆ. ಅದಕ್ಕೆ ವಿದ್ಯುಕ್ ಚಿತ್ತಕಾರ ನಿರ್ಮಿಸಬೇಕು. ಸತ್ತರೆ ಹೆಗಲು ಕೊಡುವವರು ಹಿಂದೆ ಮುಂದೆ ನೋಡುತ್ತಿದ್ದು ಶವ ಸಾಗಾಣೆ ವಾಹನ ವ್ಯವಸ್ಥೆ ಮಾಡಲು ಒತ್ತಾಯಿಸಿದರು. ಪುರಸಭೆ ಸದಸ್ಯರ ಸಮಸ್ಯೆ ಆಲಿಸಿದ ಶಾಸಕ ಡಾ ರಂಗನಾಥ್, ತಾವು ಸದಸ್ಯರ ಸಮಸ್ಯೆ ಜೊತೆ ನಗರದ ಸಮಸ್ಯೆ ಅವಲೋಕಿಸಿದ್ದು ಸಮಸ್ಯೆಗಳ ಇತ್ಯರ್ಥಕ್ಕೆ ಶಾಶ್ವತ ಕ್ರಮ ಕೈಗೊಳ್ಳುವ ನಿಟ್ಟನಲ್ಲಿ ಅಧಿಕಾರಿ ಸದಸ್ಯರೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳುತ್ತೇನೆ ಎಂದರು. ಮಾರ್ಗದರ್ಶನದಲ್ಲಿ ಸಾಕಷ್ಟು ಸಮಾಜ ಸೇವೆಯ ಹಿನ್ನೆಲೆಯಲ್ಲಿ ನಮ್ಮ ಕುಣಿಗಲ್ ತಾಲೂಕಿನ ನಗರದ ಸಮಸ್ಯೆಗಳನ್ನ ನನಗೂ ಗಮನದಲ್ಲಿದೆ. ಹಿನ್ನೆಲೆಯಲ್ಲಿ ಇವತ್ತು ಪುರಸಭಾ ಕಟ್ಟಡನ ಇಲ್ಲ ಅಂತ ಒಂದು ತಿಳಿದ ತಕ್ಷಣವೇ ನಮ್ಮ ಸಂಸದರು ಸುಮಾರು 4 ಕೋಟಿ ರೂಪಾಯಿನ ಅನುದಾನವನ್ನು ಬಿಡುಗಡೆ ಮಾಡಿಕೊಂಡರು. ಎರಡನೇದು ಹಿರಿಯರೆಲ್ಲ ಬಂದು ಧೂಳಿನ ರಸ್ತೆ ಆಗಿದೆ ಅಂತ ಕೇಳಿದಾಗ, ಡಾಂಬರೀಕರಣ ಕೇಳಿದಾಗ ಚತುರ್ಭುಜ ರಸ್ತೆನ 16 ಕೋಟಿ ತಂದುಕೊಟ್ಟಿದ್ದೊಂದು. ಮೂರನೇದು ಕುಣಿಗಲ್ ಕೆರೆ ಇವತ್ತು 2 ಕೋಟಿಯ ಸೌಂದರ್ಯೀಕರಣದ ಒಂದು ವ್ಯವಸ್ಥೆನ ವಾಕಿಂಗ್ ಪಾರ್ಕ್ನ ಮಾಡಿಕೊಟ್ಟಿದ್ದೇವೆ. ಈಗ ಸಮಸ್ಯೆಗಳು ಏನಂದ್ರೆ ಯುಜಿಡಿ ಪುರಸಭೆ ಮುಖ್ಯಾಧಿಕಾರಿ ಪಂಕಜಾ, ಅಧ್ಯಕ್ಷೆ ನಳಿನ ಹಾಗೂ ಸಿಬ್ಬಂದಿ ಹಾಜರಿದ್ದರು. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಬೇಕು ಎಂದು ಒತ್ತಾಯಿಸಿ ಶ್ರೀನಿವಾಸಪುರದಲ್ಲಿ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಎಲ್ಲಾ ಜನಾಂಗದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಬೇಕೆಂದು ಒತ್ತಾಯಿಸಿ ಎಬಿವಿಪಿ ವತಿಯಿಂದ ವಿದ್ಯಾರ್ಥಿಗಳು ಶ್ರೀನಿವಾಸಪುರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಸರ್ಕಾರ ಈ ಹಿಂದೆ ಕೆಲ ಜನಾಂಗದ ವಿದ್ಯಾರ್ಥಿಗಳಿಗೆ ಮಾತ್ರ ಉಚಿತ ಬಸ್ ಪಾಸ್ ನೀಡಬೇಕೆಂದು ಹೊರತುಪಡಿಸಿದ್ದ ಆದೇಶ ವಿರೋಧಿಸಿ ಎಬಿವಿಪಿ ನಗರ ಕಾರ್ಯದರ್ಶಿ ಹರ್ಷದ್ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಸರ್ಕಾರವು ಎಲ್ಲಾ ಜನಾಂಗದಲ್ಲೂ ಬಡ ವಿದ್ಯಾರ್ಥಿಗಳಿದ್ದು ಅವರಿಗೂ ಅನುಕೂಲ ಕಲ್ಪಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಉಪತಹಸೀಲ್ದಾರ್ ಸುಜಾತಾರವರಿಗೆ ಮನವಿ ಪತ್ರ ಸಲ್ಲಿಸಿದರು. ಎಬಿವಿಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಕಲ್ಯಾಣ್ ಕುಮಾರ್, ಜಿಲ್ಲಾ ವಿದ್ಯಾರ್ಥಿನಿ ಪ್ರಮುಖ್ ನಂದಿನಿ ಮತ್ತಿತರರು ಪಾಲ್ಗೊಂಡಿದ್ದರು. ಮಾಗಡಿ ತಾಲೂಕು ಪರಂಗಿ ಚಿಕ್ಕಪ್ಪನ ಪಳ್ಳದ ಅಂಗನವಾಡಿ ಸ್ಥಿತಿ ಅಧ್ವಾನವಾಗಿದೆ. ಅಧಿಕಾರಿಗಳು ಸಮಸ್ಯೆ ನಿವಾರಿಸಲು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ತಾಲೂಕಿನ ಪರಂಗಿ ಚಿಕ್ಕನಪಾಳ್ಯದ ಅಂಗನವಾಡಿಯಲ್ಲಿ ಶೌಚಾಲಯ ಹಾಗೂ ಕಟ್ಟಡದ ಸುತ್ತಮುತ್ತಲು ಸ್ವಚ್ಛತೆ ಇಲ್ಲದೆ ವಿಷ ಜಂತುಗಳ ಭಯದಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ ಎದುರಾಗಿದೆ. ಗ್ರಾಮದಲ್ಲಿ ಸುಮಾರು 5 ವರ್ಷದ ಹಿಂದೆ ಅಂಗನವಾಡಿ ನಿರ್ಮಿಸಿದ್ದು ಈ ಅಂಗನವಾಡಿಗೆ ಶೌಚಾಲಯ ಇದ್ದರೂ ಸಹ ಕಾಮಗಾರಿ ಪೂರ್ಣಗೊಳಿಸದೆ ಪುಟ್ಟ ಮಕ್ಕಳು ಬಯಲಿನಲ್ಲಿಯೇ ಬೆಳೆದ ಗಿಡ ಗೆಂಟೆಗಳ ನಡುವೆಯೇ ಶೌಚ ಮಾಡಬೇಕಾದ ಪರಿಸ್ಥಿತಿಯಿದೆ. ಗ್ರಾಮದ ಚರಂಡಿ ನೀರಲ್ಲ ಅಂಗನವಾಡಿ ಮುಂದೆ ಬಂದು ನಿಲ್ಲುವ ಪರಿಸ್ಥಿತಿಯಿಂದಾಗಿ ಪುಟಾಣಿ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀಳುವ ಸಾಧ್ಯತೆ ಹೆಚ್ಚಿದ್ದು ಅಂಗನವಾಡಿಗೆ ಸರಿಯಾದ ರಸ್ತೆ ವ್ಯವಸ್ಥೆ ಸಹ ಇಲ್ಲದೆ ಬೆಳೆದ ಪೊದೆ ಮಧ್ಯೆಯೇ ಓಡಾಡಬೇಕಿದೆ. ಇದಲ್ಲದೆ ಪಾಳುಬಿದ್ದ ಬಾವಿ ಅಂಗನವಾಡಿ ಪಕ್ಕದಲ್ಲಿದ್ದು ಮಕ್ಕಳು ಅಕಸ್ಮಾತ್ ಆತ ಕಡೆ ಹೋದರೆ ಅನಾಹುತ ಕಟ್ಟಿಟ್ಟಬಿಟ್ಟಿ. ಈ ಬಗ್ಗೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದು ಸಾಕಾಗಿದೆ ಎನ್ನುತ್ತಾರೆ ಅಂಗನವಾಡಿ ಕಾರ್ಯಕರ್ತೆ ಮಂಜುಳಾ. ಪಕ್ಕ ಗಲೀಜಿದೆ, ಎಲ್ಲ ಗಲೀಜೈತೆ, ಮತ್ತೆ ಬಾತ್ರೂಮ್ ಇಲ್ಲ ನಮಗೊಂದು, ನೀರಿನ ವ್ಯವಸ್ಥೆ ಇಲ್ಲ. ಇನ್ನೊಂದೇನಂದ್ರೆ ಮಕ್ಕಳು ಆಟ ಆಡೋಕ್ಕೆ ತುಂಬ ತೊಂದರೆ ಆಗುತ್ತೆ. ಅಂಗನವಾಡಿ ಮುಂದೆ ಮೆಟ್ಟಿಲ್ಲ, ಒಂದು ಹಾವು ಇಲ್ಲಿಂದಾನೆ ಓಡಾಡ್ತಾ ಇರುತ್ತೆ. ಸುಮಾರು ಸಲ ನೋಡಿದ್ವಿ, ಅಲ್ಲಿ ಬರೋಕ್ಕೆ ಜಾಗ ಬಿಟ್ಕೊಡ್ತಿಲ್ಲ ನಮಗೆ. ಯಾರು ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ಗ್ರಾಮ ಪಂಚಾಯತಿಗೆ ಏನಾದ್ರು ಅರ್ಜಿ ಮನವಿ? ಗ್ರಾಮ ಪಂಚಾಯತಿಗೆಲ್ಲ ಹೇಳಿದ್ವಿ, ಪಂಚಾಯತಿ ಸದಸ್ಯರಿಗೂ ತಿಳಿಸಿದೀವಿ. ಯಾರು ಕೂಡ ಬಂದಿಲ್ಲ ಇಲ್ಲಿಗೆ? ಬಂದು ನೋಡ್ಕೊಂಡು ಹೋಗಿದ್ದಾರೆ, ಮಾಡಿಸ್ತೀವಿ ಅಂತ ಹೇಳಿದಾರೆ ಅಷ್ಟೇ. ಎಷ್ಟು ದಿವಸಗಳಿಂದ?
ಆಗ್ಲೇ ಸುಮಾರು ಮೊನ್ನೆನೂ ಕೂಡ ಹೇಳಿದೆ ಸರ್, ಬಂದು ಇನ್ನೇನಮ್ಮ ಇಲ್ಲ ಅಲ್ಲಿ ಕೆಲಸ ಹಿಡಿಸ್ದಾಗ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಗ್ರಾಮಸ್ಥ ಶಿವಪ್ಪ ಮಾತನಾಡಿ, ನಮ್ಮ ಅಂಗನವಾಡಿ ಕೇಂದ್ರ ಸಮಸ್ಯೆಗಳ ಆಗಾರವಾಗಿದೆ. ಸಂಬಂಧಪಟ್ಟ ಅಧಿಕಾರಿ ವರ್ಗ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯತಿಗೆ ತಿಳಿಸಿದರೂ ಯಾವ ಪ್ರಯೋಜನ ಆಗಿಲ್ಲ. ಶೌಚಾಲಯ ವ್ಯವಸ್ಥೆ ಇಲ್ಲದೆ ಬಯಲಿನಲ್ಲಿಯೇ ಮಕ್ಕಳು ಶೌಚ ಮಾಡಬೇಕಿದೆ. ಸಂಬಂಧಪಟ್ಟವರು ಬಂದು ಸಮಸ್ಯೆ ಬಗೆಹರಿಸದಿದ್ದರೆ ಅಂಗನವಾಡಿಗೆ ಬೇಗ ಜಡಿದು ಪ್ರತಿಭಟನೆ ನಡೆಸುತ್ತೇವೆ ಎಂದರು. ಏನಾದರೂ ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಈ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸ್ತಾರ ಕಾದ್ ನೋಡಬೇಕಿದೆ. ಅಂಗನವಾಡಿ ಸ್ಟಾರ್ಟ್ ಆಗಿ ಆಗ್ಲೇ 5 ವರ್ಷ ಆಗಿದೆ. ಇಲ್ಲಿ ಕ್ಲೀನ್ನೆಸ್ ಇಲ್ಲ, ಕುಡಿಯಕ್ ನೀರಿಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ. ನೋಡಿ, ಈ ಕಡೆ ಎಲ್ಲ ನೋಡಿ, ಈ ಕಡೆಯಿಂದ ಬರ್ತಾ ಇರೋ ಸಣ್ಣ ಸಣ್ಣ ಪುಟ್ಟ ಮಕ್ಕಳು ಬರ್ತಾರೆ, ಅವುಗಳು ಅವು ಇವು ಎಲ್ಲ ಓಡಾಡ್ತವೆ. ಕ್ಲೀನ್ನೆಸ್ ಇಲ್ಲ. ಪಂಚಾಯತಿಯವರು ಯಾರು ಇದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಇಂದ ಆಕ್ಷನ್ ತಗೋಬೇಕು ಅಂತ ನಾವು ಇದರಿಂದ ಕೇಳ್ಕೊತೀವಿ. ಸರ್, ಹತ್ರದಲ್ಲೇ ಬಾವಿ ಇದೆ, ಮೋರಿ ಕೂಡ ಇದೆ. ಮೋರಿ ಇದೆ, ಹೌದು ಸರ್, ಮೋರಿ ಇದೆ, ಬಾವಿ ಇದೆ. ಇಲ್ಲೆಲ್ಲ ಒಂಚೂರು ಕ್ಲೀನ್ನೆಸ್ನೇ ಇಲ್ಲ, ಕ್ಲೀನ್ನೆಸ್ ಇಲ್ಲ. ಮತ್ತೆ ಶೌಚಾಲಯಕ್ಕೆ ಸಂಬಂಧಪಟ್ಟಂಗೆ ಮಕ್ಕಳೆಲ್ಲ ಶೌಚಾಲಯದ ಇದೀಗ ಕಟ್ಟಿದಾಗಿಂದ ವ್ಯವಸ್ಥೆನೇ ಇಲ್ಲ ಇಲ್ಲಿ. ಸರ್, ಏನಾಗಬೇಕಂತ ಒತ್ತಾಯ ಮಾಡ್ತೀರಾ? ಇಲ್ಲಿ ಶೌಚಾಲಯದ ವ್ಯವಸ್ಥೆ ಪುಟ್ಟ ಮಕ್ಕಳಿಗೆ ಒಂದು ಸ್ವಲ್ಪ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ವಾತಾವರಣ ಸೃಷ್ಟಿಸಿಕೊಡ್ಬೇಕು. ಇಲ್ಲಿ ಇದುವರೆಗೂ ಯಾರು ಅಧಿಕಾರಿ ಆಗಲಿ ಪಂಚಾಯತಿ ಪಿಡಿಒ ಆಗಲಿ ಯಾರು ಬಂದಿಲ್ಲ, ಯಾರು ಈ ಕಡೆ ಬಂದೇ ಇಲ್ಲ ಸರ್ ಈ ಕಡೆ. ಏನಾದರೂ ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಈ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುತ್ತಾರ ಕಾದು ನೋಡಬೇಕಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣ ಬಳಿಯ ಟೋಲ್ನಲ್ಲಿ ವಸೂಲಿ ದಂಧೆ ನಡೆಯುತ್ತಿದೆ, ಕಡಿವಾಣ ಹಾಕಿ ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಸಮೀಪದಲ್ಲಿರುವ ಟೋಲ್ಗೇಟ್ ಆರಂಭವಾದ ದಿನದಿಂದಲೂ ಒಂದಲ್ಲ ಒಂದು ರೀತಿಯಲ್ಲಿ ವಾಹನ ಸವಾರರಿಗೆ ಕಿರಿಕ್ ಮಾಡುತ್ತಲೇ ಇದೆ. ಜೊತೆಗೆ ವಾಹನ ಸವಾರರ ಬಳಿ ದುಪ್ಪಟ್ಟು ಟೋಲ್ ವಸೂಲಿ ಮಾಡುತ್ತಿದೆ. ಈ ಟೋಲ್ ದಂಧೆ ವಿರುದ್ಧ ಮಾಜಿ ಪ್ರಧಾನಿ ತಿರುಗಿ ಬಿದ್ದರೂ ಏನೂ ಪ್ರಯೋಜನವಾಗಲಿಲ್ಲ. ಇದೀಗ ಟೋಲ್ನಿಂದ ವಾಹನ ಸವಾರರು ಮತ್ತಷ್ಟು ತೊಂದರೆಗೀಡಾಗುತ್ತಿದ್ದಾರೆ ಎಂದು ಶಾಸಕ ನಿಸರ್ಗ ನಾರಾಯಣಸ್ವಾಮಿ ತಿಳಿಸಿದರು. ದೇವನಹಳ್ಳಿ ಪ್ರವಾಸಿ ಮಂದಿರದಲ್ಲಿ ಅಧಿಕಾರಿಗಳು ಮತ್ತು ಟೋಲ್ ಸಂಗ್ರಹಗಾರರ ಸಭೆಯಲ್ಲಿ ಮಾತನಾಡಿ, ದೇವನಹಳ್ಳಿ ತಾಲೂಕಿನ ಸಾದಹಳ್ಳಿ ಗೇಟ್ ಹಾಗೂ ಕನ್ನಮಂಗಲ ಗೇಟ್ ಬಳಿಯ ನವಯುಗ ಟೋಲ್ ಗೇಟ್ನಲ್ಲಿ ದೋಚಿ ಬೇರೆ ಕಂಪನಿಗೆ ಮಾರಾಟ ಮಾಡಿದ್ದು ಇವರು ಸಹ ದೋಚಲು ಮುಂದಾಗಿದ್ದಾರೆ. ಇಲ್ಲಿ ಸಂಚರಿಸುವ ವಾಹನಗಳ ಬಳಿ ಟೋಲ್ ಸಂಗ್ರಹಿಸುತ್ತಿದ್ದು ಆರಂಭದಿಂದಲೂ ವಾಹನ ಸವಾರರ ಮೇಲೆ ಒಂದಲ್ಲ ಒಂದು ರೀತಿ ಹೊರೆಯಾಗುತ್ತಿದೆ. ಆರಂಭದಲ್ಲಿ ದುಬಾರಿ ಟೋಲ್ ವಸೂಲಿ ಮಾಡಲು ಮುಂದಾಗಿ ಸ್ಥಳೀಯರ ಹಾಗೂ ಟ್ಯಾಕ್ಸಿ ಚಾಲಕರ ಆಕ್ರೋಶಕ್ಕೆ ಗುರಿಯಾಗಿತ್ತು. ಅನಧಿಕೃತ ವಸೂಲಿ ವಿರುದ್ಧ ಮಾಜಿ ಪ್ರಧಾನಿ ದೇವೇಗೌಡರು ಪ್ರತಿಭಟನೆಗಿಳಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳು ಮತ್ತು ಟೋಲ್ ಸಂಗ್ರಹಗಾರರ ಸಭೆ ನಡೆಸಿ ಮಾತುಕತೆ ಆಗುವ ತನಕ ಯಥಾಸ್ಥಿತಿ ಕಾಪಾಡುವಂತೆ ಸೂಚನೆ ನೀಡಿದರು. ಈಗ ಕೆಎಸ್ಆರ್ಟಿಸಿ ಮತ್ತೆ ಟೋಲ್ ಅವರು ಮಾತುಕತೆ ಮಾಡಿ ಅಮಿಕಬಲ್ ಬಿಎಂಟಿಸಿ ಅವರು ಮಾತುಕತೆ ಆಗೋವರೆಗೂ ಯಾವುದೇ ಬಿಎಂಟಿಸಿ ಬಸ್ಗಳಿಗೆ ಟೋಲ್ ಅಲ್ಲಿ ಕಾಸು ವಸೂಲಿ ಮಾಡಂಗಿಲ್ಲ. ಆ ನಂತರ ಬಿಎಂಟಿಸಿ ಅವರು ಯಾವುದೇ ಕಾರಣಕ್ಕೂ 1 ರೂಪಾಯಿ ಈ ದೇವನಹಳ್ಳಿ ಕ್ಷೇತ್ರದ ಜನಕ್ಕೆ ಹೆಚ್ಚುವರಿಯಾಗಿ ಹೊರೆ ಹಾಕಂಗಿಲ್ಲ. ಅದನ್ನ ಅವರಿಬ್ಬರು ಮಾತುಕತೆ ಮಾಡಿ ಫೈನಲ್ ಆದ ನಂತರ ಆಮೇಲೆ ಏನ್ ತೀರ್ಮಾನ ತಗೊಂಡ್ರೆ ಅದ್ರ ಮೇಲೆ ಅಮಿಕಬಲ್ ಆಗಿ ಅವರಿಬ್ಬರು ಡಿಸಿಷನ್ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ತನಕ ಈ ಕ್ಷೇತ್ರದ ಎಲ್ಲ ಪ್ರತಿದಿನ ಓಡಾಡುವಂತವ್ರಿಗೆ 1 ರೂಪಾಯಿ ಎಕ್ಸ್ಟ್ರಾ ಹೆಚ್ಚುವರಿ ಕಾಸನ್ನ ಏನು 6 ರೂಪಾಯಿ ವಸೂಲಿ ಮಾಡ್ತಾರೆ ಮಾಡ್ಕೊಡುದು. ಆ 6 ರೂಪಾಯಿ ಟೋಲ್ಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಟೋಲ್ ಅವ್ರಿಗೂ ನನ್ನ ಗಮನಕ್ಕೆ ತಂದು ಈ ತೀರ್ಮಾನ ಆಗೋವರೆಗೂ 6 ರೂಪಾಯಿ ಅವರು ಹೆಚ್ಚುವರಿ ಹಣ ವಸೂಲಿ ಮಾಡ್ಕೊಡುದು ಅಂತ ತೀರ್ಮಾನ ಈ ಸಂದರ್ಭದಲ್ಲಿ ಮಾಡಿದ್ದೀವಿ. ಸರಿ, ತೀರ್ಮಾನಕ್ಕೆ ಅವ್ರು ಒಪ್ಪಿದಾರ ಅವರಿಬ್ರು? ಅವ್ರ ಅಲ್ಲಿ ಪಕ್ಕದಲ್ಲಿ ಇದ್ದಾರೆ, ನೀವು ಕೇಳಿ. ಸರ್, ಇಲ್ಲಿವರೆಗೂ ಆ ಅಗ್ರಿಮೆಂಟ್ ಅಲ್ಲಿ ಟೋಲ್ ರಸ್ತೆ ಅನ್ನೋದು ಇದೆಯಾ? ಈಗಿರೋ ವಿಷಯ ಬರೀ 6 ರೂಪಾಯಿ ಸಮಸ್ಯೆ ಬಗೆಹರಿಸಬೇಕು, ಬಗೆಹರಿಸ್ತಾ ಇದ್ದೀನಿ. ಮಿಕ್ಕಿದ್ದು ಟೋಲ್ದು ಅಂತ ಹೇಳಿದ್ರೆ ನೀವು ಸಂಬಂಧಪಟ್ಟ ಹೈಯರ್ ಅಥಾರಿಟಿ ಜೊತೆ ನೀವು ಮಾತಾಡಬೇಕು. ಪತ್ರಿಕಾ ಮಾಧ್ಯಮ ಮಿತ್ರರು, ಇದೀಗ ಟೋಲ್ನಲ್ಲಿ ರೌಡಿ ಶೀಟರ್ಗಳದ್ದೇ ದೊಡ್ಡ ಹಾವಳಿಯಾಗಿದ್ದು ವಾಹನ ಸವಾರರು ಅನಧಿಕೃತ ಟೋಲ್ ಬಗ್ಗೆ ಪ್ರಶ್ನೆ ಮಾಡಿದರೆ ಅವಾಚ್ಯ ಶಬ್ದಗಳಲ್ಲಿ ನಿಂದಿಸಿ ಹಲ್ಲೆಗೂ ಮುಂದಾಗ್ತಿದ್ದಾರೆ. ಜೊತೆಗೆ ಸರ್ವಿಸ್ ರೋಡ್ ಮಾಡಿಕೊಡಿ ಎಂದರೂ ಯಾವುದೇ ರೆಸ್ಪಾನ್ಸ್ ಇಲ್ಲ. ಇಷ್ಟೆಲ್ಲ ಅನ್ಯಾಯ ನಡೆಯುತ್ತಿದ್ದರೂ ಸಂಬಂಧಪಟ್ಟ ಪೊಲೀಸರು, ರಾಜಕಾರಣಿಗಳು ಟೋಲ್ ದಂಧೆಗೆ ಬ್ರೇಕ್ ಹಾಕಲು ಮನಸ್ಸು ಮಾಡುತ್ತಿಲ್ಲ ಎಂದು ಸ್ಥಳೀಯರು ಆರೋಪಿಸಿದರು. ಒಟ್ಟಾರೆ ಟೋಲ್ಗೇಟ್ಗಳು ವಾಹನಗಳ ಮಾಲೀಕರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ದು ಇದಕ್ಕೆ ಶೀಘ್ರ ಐತಿಹಾಸಿಕ ಹಾಡಬೇಕಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರಿ ಶಾಲೆ ಮುಚ್ಚಕೂಡದು, ಮುಚ್ಚುವ ಸಮಸ್ಯೆಗಳಿದ್ದರೆ ಬಗೆಹರಿಸಿ, ಸರ್ಕಾರಕ್ಕೆ ಸಾಹಿತಿ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಒತ್ತಾಯ.
ದೌರ್ಜನ್ಯ ಮೆಟ್ಟಿ ನಿಲ್ಲುವ ಸಾಮರ್ಥ್ಯ ಬೆಳೆಸಿಕೊಳ್ಳಿ. ದೌರ್ಜನ್ಯ ಪ್ರಕರಣ ಮುಚ್ಚಿಡದೆ ಪೊಲೀಸರಿಗೆ ತಿಳಿಸಿ. ಮಹಿಳೆಯರಿಗೆ ಅಡಿಷನಲ್ ಎಸ್ಪಿ ಡಾಕ್ಟರ್ ಶೋಭಾರಾಣಿ ಸಲಹೆ. ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರಬಾರದು. ನೀರಿನ ಕೊರತೆ ಆಗದಂತೆ ಎಚ್ಚರ ವಹಿಸಿ ಅಧಿಕಾರಿಗಳಿಗೆ ಚಿಕ್ಕನಾಯಕನಹಳ್ಳಿ ಶಾಸಕ ಜೆಸಿ ಮಾಧುಸ್ವಾಮಿ ಸೂಚನೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.